ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಆ್ಯಂಡ್ ವಿದ್ಯಾ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ನವರಾತ್ರಿಯ 4ನೇ ದಿನ. ಸೊ ಇವತ್ತು ಆರೆಂಜ್ ಕಲರ್ ಸ್ಯಾರಿದು, ಆ್ಯಂಡ್ ಇವತ್ತು ದೇವಿ ಕುಷ್ಮಾಂಡ ದೇವಿಯನ್ನು ಆರಾಧನೆ ಮಾಡ್ತಾರೆ. ಸೊ ನಾವು ಎಂದಿನಂತ ಇವತ್ತೂ ನಾವು ಬನ್ನಿ ಗಿಡಕ್ಕೆ ಪೂಜೆ ಮಾಡೋಕ್ಕೆ ಹೋಗಿದ್ವಿ. ಅಷ್ಟಲಕ್ಷ್ಮಿ ದೇವಿಗೆ ನಮಸ್ಕಾರ ಮಾಡಿ, ಆಮೇಲೆ ದೇವಿಗೆ ಉಡಿ ತುಂಬಿ, ಆನಂತರ ಅಂಬಾಭವಾನಿ ಕುಡಿಗೆ ಹೋಗಿ ಬರ್ತೀವಿ. 9 ದಿನವೂ ಇದೇ ಪ್ರೊಸೆಸ್. ಆ್ಯಂಡ್ ಏನಪ್ಪ ವಿಡಿಯೋ ಒಳಗೆ ಇದನ್ನೇ ಹಾಕ್ತಾಳೆ ಅಂತಂದು ಅನ್ಕೋಬೇಡ್ರಿ, ಯಾಕಂದ್ರೆ ಇದೇ ಇರ್ತೈತಿ. ಏನೂ ಇರೋಂಗಿಲ್ಲ, ಎಕ್ಸ್ಟ್ರಾ ಸ್ಪೆಷಲ್ ಏನೂ ಇಲ್ಲ. ನಾವೇನು ಇಲ್ಲೇನೂ ಸ್ಪೆಷಲ್ ಇಲ್ಲ. ಸೊ ಹಂಗಾಗಿ ಆ್ಯಂಡ್ ನಿನಗೆ ನಿನ್ನೆ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿರಿ. ಇವತ್ತು ದೇವಿ ಕುಷ್ಮಾಂಡ ದೇವಿಯನ್ನು ಆರಾಧನೆ ಮಾಡ್ತಾರೆ. ಸೊ ಇದನ್ನು ನಿನ್ನೆ ಹಾಕ್ಬೋದಿತ್ತು ವಿಡಿಯೋ, ನಿನ್ನೆ ಹಾಕೋಕ್ಕಾಗಲಿಲ್ಲ. ಸಂಡೇ ಇರೋದ್ರಿಂದ ಮನೆಯೊಳಗೆ ಮಕ್ಕಳಿದ್ರು, ಸೂಟಿ ಕೊಟ್ಟಿರಲಿಲ್ಲ ಇನ್ನು ನನ್ನ ಮಗಂದು. ಸೊ ಇಬ್ಬರದು ಗಡಿ ಬಿಡಿ ಒಳಗೆ ಅವ್ರು ನಂಗೇನು ಮಾಡಿಸೇ ಕೊಡೋಂಗಿಲ್ಲ, ಫೋನ್ನ ಕೊಡೋಂಗಿಲ್ಲ ಅವ್ರು ನಂಗೆ. ಸೊ ಫೋನ್ನಾಗ ನಂಗೇನು ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ, ಸಾರಿ ಫಾರ್ ದ್ಯಾಟ್. ಬಟ್ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ, ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವತ್ತು ನಾನು 4ನೇ ದಿನದ ಮತ್ತು 5ನೇ ದಿನದ ಎರಡು ವಿಡಿಯೋನ ಇದರೊಳಗೆ ಒಂದೇ ವಿಡಿಯೋ ಮಾಡಿ ಇವತ್ತು ಪೋಸ್ಟ್ ಮಾಡಕತ್ತೀನಿ.
ಇವತ್ತು ನವರಾತ್ರಿ 5ನೇ ದಿನ. ಸಾರಿ ಕಲರು ವೈಟ್. ಆ್ಯಂಡ್ ಇವತ್ತು ದೇವಿ ಸ್ಕಂದ ಮಾತನ ಪೂಜೆ ಮಾಡ್ತಾರೆ. ಸೊ ನಿನ್ನೆ ಮತ್ತು ಇವತ್ತಿಂದ ಎರಡು ಸೇರಿ ಇವತ್ತೇ ವಿಡಿಯೋ ಪೋಸ್ಟ್ ಮಾಡತ್ತೀನಿ. ಆ್ಯಸ್ ಯೂಶ್ವಲ್ ಸೇಮ್ ಅಷ್ಟಲಕ್ಷ್ಮಿ ದೇವಿ ಗುಡಿ ಹೋಗೋದು, ಬನ್ನಿ ಮರ ಪೂಜೆ ಮಾಡೋದು, ದೇವಿ ಗುಡಿ ತುಂಬಿ ಆರತಿ ಮಾಡೋದು. ಅಲ್ಲಿ ಒಂದಿಷ್ಟು ಜನ ಮುತ್ತೈದೆಯರು ಬಂದಿರ್ತಾರೆ, ಅವರಿಗೆಲ್ಲ ಆರತಿ ಮಾಡಿ ಒಬ್ರಿಗೊಬ್ರು ಆರತಿ ಮಾಡಿ ಅರ್ಶಿನ ಕುಂಕುಮ ಕೊಡೋದು. ಇದೇ 9 ದಿನದೊಳಗೆ ಇಡೀ 9 ದಿನವೂ ಇದೇ ಇರುತ್ತೆ. ನನ್ನ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ನನ್ನ ವಿಡಿಯೋ ನೋಡಕತ್ತಿರೋ ಎಲ್ಲರಿಗೆ ಎಲ್ಲ ನನ್ನ ವ್ಯೂವರ್ಸಿಗೂ ಭಾಳ ಥ್ಯಾಂಕ್ಸ್. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.